ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಹತ್ರ ಏನು ಎರಗೋಳು ಡ್ಯಾಮ್ನ ಉದ್ಘಾಟನೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 11ನೇ ತಾರೀಕು ಕೋಲಾರ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಅವರಿಗೆ ನಾವು ತುಂಬುರಿದ ಸ್ವಾಗತವನ್ನು ಕೋರ್ತಾ ಏನು ಎರಗೋಳು ಡ್ಯಾಮ್ನ ಮುಖ್ಯ ರಿವಾರಿಗಳಾದಂಥ ಶಿಕ್ಷಕ ಚಂದ್ರಯ್ಯನವರು 2005 ರಿಂದ 2010ನೇ ಸಾಲಿನವರೆಗೂ ಆ ಒಂದು ಪಂಚಾಯತಿಯಲ್ಲಿ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರತಕ್ಕಂತ ಟಮಟಮಾಕನಹಳ್ಳಿ ಗ್ರಾಮದ ಒಂದು ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯ ನಿರ್ವಹಿಸುತ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಏನು ವ್ಯರ್ಥವಾಗಿ ಹೋಗ್ತಾ ಇದ್ದಂತ ನೀರನ್ನ ಕಂಡು ಈ ನೀರಿಗೆ ಶಾಶ್ವತವಾಗಿ ಇಲ್ಲೊಂದು ಡ್ಯಾಮ್ ಅನ್ನು ಕಟ್ಟಿದ್ರೆ ಒಳ್ಳೆಯದಾಗ್ತದೆ ಅನ್ನೋ ಸಲುವಾಗಿ ಒಂದು ಒಳ್ಳೆ ಯೋಜನೆಯನ್ನು ಮಾಡಿ ತದನಂತರ ಏನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಇದ್ದಂತ ಪಾಪೇಗೌಡರಿಗೆ ಆ ವಿಷಯವನ್ನು ತಿಳಿಸಿದಂತ ಸಂದರ್ಭದಲ್ಲಿ ಕೋಲಾರ ನಗರದ ಸ್ಥಳೀಯ ಸಂಸ್ಥೆ ಸದಸ್ಯರಾಗಿದ್ದಂತ ದೇವಗಂತ ತ್ಯಾಗರಾಜ್ ಅವರು ಆಗಿನ ಸಂದರ್ಭದಲ್ಲಿ ಅವರು ಬದುಕಿದ್ರು ಅವರನ್ನು ಒಳಗೊಂಡಂತೆ ಕರ್ಕೊಂಡು ಹೋಗಿ ಹಿರಿಯ ಬಂಗಾರಪೇಟೆ ಮತ್ತು ಕೆಜಬ್ ಭಾಗದ ಹಿರಿಯ ವರದಿಗಾರನ ಸಂಯುಕ್ತ ಕರ್ನಾಟಕ ವರದಿಗಾರನ ಒಬ್ಬನ ಕರ್ಕೊಂಡು ಹೋಗಿ ಅದಕ್ಕೆ ಸಂಬಂಧಪಟ್ಟಂತೆ ಎರಗೋಳು ಡ್ಯಾಮ್ ರುವಾರಿಗೆ ಸಂಬಂಧಪಟ್ಟಂತೆ ಎರಗೋಳು ಡ್ಯಾಮ್ ನೀರು ಹರಿಯೋದಕ್ಕೆ ಶೇಖರಣೆ ಮಾಡೋದಕ್ಕೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ತಯಾರು ಮಾಡಿ ಆ ವರದಿಯನ್ನು ಆಗಿನ ಕೃಷಿ ಸಚಿವರು ಶಾಸಕರು ಆಗಿದ್ದಂತ ನಮ್ಮ ಶ್ರೀನಿವಾಸ ಗೌಡರು ಅವರ ಗಮನಕ್ಕೆ ತಂದು ಅದನ್ನು 2008 ರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ ಉದ್ಘಾಟನೆ ಮಾಡಿದ ಸಂದರ್ಭ ಮಾಡಿದಂಥ ನಂತರ ದಿನಗಳಲ್ಲಿ ಇವತ್ತೇನು 15 ವರ್ಷಗಳು ಪೂರ್ಣಗೊಂಡಿದೆ ಈ 15 ವರ್ಷಗಳಲ್ಲಿ ಇವತ್ತು ಡ್ಯಾಮು ಕಾಮಗಾರಿ ಪೂರ್ಣಗೊಂಡು ಇವತ್ತು ಸಂಪೂರ್ಣವಾಗಿ ಡ್ಯಾಮು ನೀರು ಕೂಡ ಶೇಖರಣೆಯಾಗಿದೆ ಈ ನೀರನ್ನು ಇವತ್ತು ಲೋಕಾರ್ಪಣೆ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 11ನೇ ತಾರೀಕು ಬರ್ತಾ ಇದ್ದಾರೆ ನಾವು ಭಾರತೀಯ ದಲಿತ ಸೇನೆ ಕರ್ನಾಟಕ ದಲಿತ ಸಿಂಹಸೇನೆ ಹಾಗೂ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟ ಇವತ್ತೇನು ಡಿ ಸಿ ಜಿಲ್ಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿದರೆ ಈ ಡ್ಯಾಮ್ನ ಮುಖ್ಯ ರಿವಾರಿಗಳಾದಂಥ ಈ ಮುಖ್ಯ ಶಿಕ್ಷಕ ಚಂದ್ರಯ್ಯನವರನ್ನು ಮಾನ್ಯ ಮುಖ್ಯಮಂತ್ರಿಗಳು ಆವತ್ತಿನ ದಿವಸ ಅವರಿಗೆ ಗೌರವ ಸನ್ಮಾನವನ್ನು ಮಾಡಬೇಕು ಹಾಗೂ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಆ ಭಾಗದಲ್ಲಿ ಜನ ಏನು ಇದಕ್ಕೆಲ್ಲನೂ ಸಹಕರಿಸಿದ್ದಾರೆ ಅವ್ರಿಗೆಲ್ಲನೂ ಅವರು ತುಂಬುರಿದ ಶುಭಾಶಯಗಳನ್ನ ತಿಳಿಸಬೇಕು ಅಂತ ಹೇಳಿಬಿಟ್ಟು ನಾವು ಇವತ್ತು ಮಾಧ್ಯಮಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ.